ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ನ ಜೆ ಪಿ ಕಥಾ ಮಾಲಿಕೆಯ ಎರಡನೆಯ ಕತೆ. ಹದ್ದು ನನಗೊಂದು ರೀತಿ ಪ್ರಿಯವಾದ ಪಕ್ಷಿ, ಏಕೆಂದರೆ ಅದರಿಂದ ನಮಗೆ ಸಂದೇಶಗಳು ಸಿಗುತ್ತೆ. ತಾಯಿ ಹದ್ದು ತನ್ನ ಮರಿ ಹದ್ದನ್ನು ಹಾರಾಟವನ್ನು ಕಲಿಸ್ಲಿಕ್ಕಾಗಿ ಬೆಟ್ಟದ ತುದಿಗೆ ಕೊಂಡೊಯ್ದು ಆ ಬೆಟ್ಟದ ತುದಿಯಿಂದ ತಳ್ಳುವ ಒಂದು ಕೆಲಸವನ್ನು ಮಾಡ್ತದೆ. ಆ ತಳ್ಳುವ ಸಂದರ್ಭದಲ್ಲಿ ನನ್ನ ಮರಿ ಹಾರದೆ ಸತ್ತು ಹೋದರೆ ಎನ್ನುವ ಚಿಂತೆ ಬಂದು ಹೊರಡುತ್ತೆ. ಆದರೆ ಸುಪ್ರೀಂ ಆಕ್ಟ್ ಆಫ್ ಲವ್ ಆಫ್ ಎ ಮದರ್ ಈಗಲ್ ಈಸ್ ಟು ಪುಶ್. ಈ ಒಂದು ಕತೆ ಏನು ಹೇಳುತ್ತೆ ಅಂದರೆ, ತಾಯಿ ಹದ್ದಿಗೆ ಆತಂಕವಿದ್ದರೂ ತನ್ನ ಮರಿ ಹದ್ದನ್ನು ಪುಶ್ ಮಾಡಿ ತಳ್ಳುವಂತೆ ನಾವು ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೆಚ್ಚಿನ ಜನರಿಗೆ ಪ್ರೇರೇಪಣೆಯನ್ನು ನೀಡಿದರೆ, ಮಕ್ಕಳಿಗೆ ಅವಕಾಶಗಳನ್ನು ಹೆಚ್ಚು ಹೆಚ್ಚು ನೀಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇದು ಪೋಷಕರಿಂದ ಆಗ್ಬೋದು, ಶಿಕ್ಷಕರಿಂದ ಆಗ್ಬೋದು, ಅಥವಾ ಸಮಾಜದ ಯಾವುದೇ ವ್ಯಕ್ತಿಗಳಿಂದ ಆಗ್ಬೋದು. ನಮ್ಮ ಕೈನಲ್ಲಿ ಸಾಧ್ಯವಾದಷ್ಟು ಕೂಡ ಈ ಪುಶ್, ಒಂದು ತಳ್ಳುವಿಕೆ, ಮೆಚ್ಚುಗೆ ಸೂಚಿಸುವಿಕೆ, ಅಪ್ರಿಷಿಯೇಟ್ ಮಾಡುವಂತಹ ಒಂದು ಗುಣ ನಮ್ಮಲ್ಲಿ ನಾವು ಬೆಳೆಸ್ಕೊಂಡಷ್ಟು ಖಂಡಿತವಾಗಿ ನಮ್ಮ ಜೀವನದ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮಿಂದಾಗಿ ಮತ್ತೊಬ್ಬರ ಜೀವನ ಕೂಡ ಪಾವನ ಆಗುತ್ತೆ ಅಂತ ಹೇಳೋದಕ್ಕೆ ಈ ತಾಯಿ ಹದ್ದು ಮರಿ ಹದ್ದನ್ನು ತಳ್ಳುವ ಕಥೆಯ ಮೂಲಕ ನಿಮಗೆ ತಿಳುವಳಿಕೆ ನೀಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇನೆ. ನಿಮಗಿಷ್ಟ ಆದರೆ ಕಾಮೆಂಟ್ ಮಾಡಿ, ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ನ ಬೇರೆ ವಿಡಿಯೋಗಳನ್ನು ಗಮನಿಸಿ ನಮಗೆ ಸಂಪರ್ಕದಲ್ಲಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.